ಮಕ್ಕಳಲ್ಲಿ ಸಹ ಹಾಕಿಟ್ಟಿದ್ದೇನೆ, ಅಮ್ಮ ಸಹ ಇದ್ದಾಳೆ ನೋಡ್ಕೊಳ್ತಾ. ನನ್ನ ವಯಸ್ಸಿಗೆ ಗೊತ್ತಾಯಿತು, ಹಾಗಾಗಿ ಇವರಿಬ್ಬರು ಇಳಿದು ಬಂದು ಒಂದು ಬೊಂಡ ಉಂಟು. ಇದು ಒಳ್ಳೇದುಂಟಾ ಇಲ್ಲೋ ಗೊತ್ತಿಲ್ಲ. ಎಂತಂತೇಳಿದರೆ ಇದರಲ್ಲಿ ಮುಳ್ಳು ಮುಳ್ಳು ಕಾಣ್ತುಂಟಲ್ಲ, ಹಾಗೆ ಅದು ಒಂಚೂರು ತಾಗಿದ್ರೆ ಸಾಕು ಕರೆಂಟ್ ಶಾಕ್ ಹೊಡೆದಾಗ. ಎಂತ ಎಲೆ ಹಿಡ್ಕೊಂಡು ಹೋಗ್ತಿದ್ದಾನೆ ಮೀನ್ ಅಂತ ಹೇಳಿ ಅಂತ ನೋಡು ನೋಡು ಇನ್ನು ಬರ್ತ. ನಂದು ಮುಖ ಎಲ್ಲೋ ಎಲ್ಲೋ ಕಾಣ್ತುಂಟ, ನನಗೆ ಮಾತ್ರ ಎಲ್ಲೋ ಎಲ್ಲೋ ಅನಿಸ್ತು. ಅವಳು ಹಾಗೆ ಮಿಡ್ಲಲ್ಲಿ ನಿಂತ್ಕೊ ಪುಟ್ಟಕ್ಕ ನೋಡಿ ಎಲ್ಲೇ ಇದ್ದಾಳೆ. ಅವಳಿಗೆ ಹೊಳೆಯಿಂದ ಹೋಗ್ಲಿಕ್ಕೆ ಒಂಚೂರು ಇಷ್ಟ ಇದೆ. ಪೌಡ್ರ್ ಆದಮೇಲೆ ನೋಡಿ ಹೀಗಿರ್ತದೆ. ಸೊ ಹೀಗೆ ತುಂಬ ಹುಡಿ ಹುಡಿ ಹುಳಿ. ಹಾಯ್ ಚೂತು, ಇದು ಮೂವರು ಉಂಟಲ್ಲ ನನ್ನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆ ಇದು ಕೆಲಸ ಎಲ್ಲ ಆಯಿತು, ಇವತ್ತು ವರ್ಕರ್ಸ್ ಇಲ್ಲ, ಇವತ್ತು ಅಡಿಕೆ ಸುಳಿಯೋರು ಕೂಡ ಇಲ್ಲ, ಮೇಸ್ತ್ರಿಯವರು ವರ್ಕರ್ಸ್ ಇಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ. ಹಾಗೆ ಮತ್ತೆ ಎಲ್ಲರೂ ಕೇಳ್ತಾ ಇದ್ರಿ ಅಪ್ಪಂದು ಜ್ವರ ಹೇಗುಂಟು ಅಂತ. ಜ್ವರ ನಿನ್ನೆ ಕಡಿಮೆ ಇತ್ತು, ಇವತ್ತು ಮತ್ತೆ ಉಂಟು. ಹಾಗಾಗಿ ಇವತ್ತು ನಾನು ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡ್ಬರಬೇಕು, ಅವರಿಗೆ ಆಗೋದಿಲ್ಲ ಅಂತ ಹೋಗಲಿಕ್ಕೆ, ಅದಕ್ಕೆ ನಾನೇ ಹೋಗಿ ತೊಗೊಂಡ್ಬರ್ತೇನೆ. ಹಾಗೆ ಕಷಾಯ ಮಾಡಿ ಕೊಡಿ, ಮತ್ತೆ ಅಂತ ತಲೆ ಸುತ್ತಿದ್ರೆ ಪುನರ್ಪುಳಿ ಅದೆಲ್ಲ ಕುಡಿಯೋದಿಲ್ಲ ಆಯಿತಾ ಅವರು ಎಂತ ಹೇಳಿ ನನ್ನ ಅಪ್ಪ ಅಂಥದಕ್ಕೆಲ್ಲ. ಅಂದರೆ ಅವ್ರು ಹೇಗೆ ಗೊತ್ತುಂಟಾ, ಜ್ವರ ತನ್ನಷ್ಟಕ್ಕೆ ಬಂದದ್ದು ತನ್ನಷ್ಟಕ್ಕೆ ಹೋಗಬೇಕು ಆ ಥರ ಪಾಲಿಸಿ ಅವರು. ಅವರನ್ನು ಕನ್ವಿನ್ಸ್ ಮಾಡೋದು ಅಂತ ಹೇಳಿದರೆ ದೊಡ್ಡ ಕಷಾಯದ ವಿಷಯ. ಹಾಗಾಗಿ ಇವಾಗ ಒಂದು ಕಷಾಯ ಎಲ್ಲ ಮಾಡಿಟ್ಟಿದ್ದೇನೆ, ಶುಂಠಿ ಮತ್ತು ಒಳ್ಳೆ ಮೆಣಸು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಹುರಿದು ಕಷಾಯ ಮಾಡಿಟ್ಟಿದ್ದೇನೆ. ಅದನ್ನೇ ಇವಾಗ ಅವರಿಗೆ ಹೇಗೆ ಕುಡಿಸೋದು ಅಂತ ಆಗಿದೆ. ನಾನು ಇವಾಗ ಸ್ಟ್ರಿಕ್ಟ್ಲಿ ಹೇಳಿದ್ದೇನೆ, ಚಾಯೆ ಇಲ್ಲ, ನೀವು ಕಷಾಯ ಕುಡಿಬೇಕು ಅಂತ. ನನಗಾಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ನೋಡುವ. ಅವರು ಕುಡಿಲಿಕ್ಕೆ ಕುಡಿಬೋದು, ನನ್ನ ಫ್ಲಾಸ್ಕಲ್ಲೆಲ್ಲ ತುಂಬಿಸಿಟ್ಟು ಹೋಗಿ ಮೆಡಿಸಿನ್ ತಗೊಂಡು ಬರಬೇಕು. ಹಾಗೆ ಬೆಳಗ್ಗೆದು ಚಾ ಎಲ್ಲ ಕುಡ್ದಾಯ್ತು, ದನಗಳನ್ನು ಕರ್ಕೊಂಡು ಈಗ ಹೊರಟೆವು ನಾನು ಮತ್ತು ಅಪ್ಪ. ಇವತ್ತು ತೋಟದ ಹತ್ರನೇ ಆಚೆ ಕಟ್ಟಿ ಹಾಕುವ ಅಂತ ಬನ್ನಿ ರೀ. ಓಡು ಅಮ್ಮ ಹೋದ್ಲು ನೋಡು, ಇವರು ಇಲ್ಲೇ ನಮ್ಮ ಪಲ್ಲದಲ್ಲಿ ಬಿಟ್ಟದ್ದು. ಹಾಗೆ ಇವರು ನಮ್ಮ ಹೊಳೆಯಾಗಿ ತೋಟದ ಬದಿಯಲ್ಲಿ ಹೋದ್ಮೇಲೆ ಕಟ್ಟಿ ಹಾಕಲು ಅಂತ ಹೇಳಿದ್ರಪ್ಪ. ಇದೊಂದು ಕೊಕ್ಕರೆ ಹೊಸತ್ತಾಯ್ತಾ, ಗೋಲ್ಡನ್ ಕಲರ್ ಉಂಟದ್ರ ಮೇಲೆ ಫೆದರ್ ನೋಡಿ. ಅಯ್ಯೋ ಕೊಕ್ಕರೆಗಳು ಓಡಿ ಬರ್ತವೆ ಮಾತ್ರ. ನಾನು ಹೇಳಿದಲ್ಲ ನನಗೆ ಅಪ್ಪನಿಗೆ ಮೆಡಿಸನ್ ತರಲಿಕ್ಕೆ ಹೋಗ್ಲಿಕ್ಕುಂಟು ಅಂತ. ಅಪ್ಪನೇ ಹೇಳಿದರು ನಾನು ಹೋಗೋದು ಬೇಡ ಅಂತೆ. ಅವರು ನಾಳೆ ಹೋಗ್ತಾರೆ, ನಾಳೆ ಅವರು ಹೋಗಿ ಹಲ್ಲು ತೆಗಿಸ್ತಾರೆ. ನಾನೊಮ್ಮೆ 2-3 ತಿಂಗಳ ಹಿಂಚಿನ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ, ನಾನು ಅಪ್ಪನ ಹಲ್ಲು ತೆಗಿಸ್ಲಿಕ್ಕೆ ಹೋದ್ವಿ, ಅದು ಡಾಕ್ಟ್ರ್ ಇರಲಿಲ್ಲ ಅಂಥೇಳಿ ಬಾಕಿ ಆಯಿತು. ಮತ್ತು ಅಪ್ಪನೇ ಮದ್ದು ಮಾಡಿ ಮಾಡಿ ಇಷ್ಟು ದಿವಸ ಕಡಿಮೆ ಇತ್ತು. ಒಂದು 4-5 ದಿವಸದಿಂದ ಅವ್ರಿಗೆ ಹಲ್ಲು ನೋವು ಸ್ಟಾರ್ಟ್ ಆಗಿ ಹಿಂಚುಗಡೆ ಹಲ್ಲು ಕಚ್ಚಲಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಹೇಳ್ತಿದ್ದಾರೆ, ಮೊನ್ನೆ ತನಕ ಹೇಳ್ತಿದ್ರು ಏನಾದರಾಗಲಿ ನಾನು ತೆಗಿಸೋದಿಲ್ಲ, ತನ್ನಷ್ಟಕ್ಕೆ ಬಂದನೋ ತನ್ನಷ್ಟಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರು. ಇವತ್ತು ಬೆಳಿಗ್ಗೆ ಹೇಳ್ತಿದ್ದಾರೆ ನನ್ನ ಹತ್ರ, ಇಲ್ಲ ನನಗಾಗೋದಿಲ್ಲ, ನಾಳೆ ನಾನು ಆಸ್ಪತ್ರೆಗೆ ಹೋಗಿ ಹಲ್ಲು ತೆಗಿಸ್ತೇನೆ ಅಂತ. ಇವತ್ತು ಸಂಡೆ ಅಲ್ಲ, ಇವತ್ತು ರಜೆ, ಹಾಗೆ ನಾಳೆ ಸೋಮವಾರ ಹೋಗ್ಬೋದು ಅವರು. ಯಾ ನನಗೊಂದು ಪಂಪ್ ನಿಲ್ಲಿಸಿ ಮನೆಗೆ ಹೋಗೋದು. ನಮ್ಮದಲ್ಲಿ ಲಾಸ್ಟಲ್ಲಿ ಒಂದು ತೆಂಗಿನ ಮರ ಉಂಟು, ನಿಮಗೆ ಗೊತ್ತುಂಟಲ್ಲ ಅದು ಮಂಗಕ್ಕೆ ಬಿಟ್ಟ ತೆಂಗಿನ ಮರ ಅಂತ. ಒಂದು ಬೊಂಡ ಉಂಟು, ಇದು ಒಳ್ಳೇದುಂಟಾ ಇಲ್ಲೋ ಗೊತ್ತಿಲ್ಲ. ಎಂತಂತೇಳಿದರೆ ಇಷ್ಟು ಚಿಕ್ಕ ಬೊಂಡ ಉಂಟಲ್ಲ, ಅಷ್ಟು ರುಚಿ ಇರುವುದಿಲ್ಲ. ಅದರಲ್ಲಿ ಒಳಗೆ ಬಾವಿ ಬಂದು ಬೆಳೆದಾದ ಮೇಲೆ ನೀರು ಸ್ವಲ್ಪ ಸ್ವೀಟ್ ಇರ್ತದೆ, ಇದು ಸ್ವಲ್ಪ ಹುಳಿ ಇರ್ಬೋದು. ನೋಡು ಹೇಗುಂಟು, ಇದು ಚಿಕ್ಕದು ಎಂತ ಹೇಳೋದು ಇದಕ್ಕೆ, ಚಿಕ್ಕ ಬೊಂಡ ಮಾತ್ರ ಕೈಯಲ್ಲಿ ಹಿಡಲಿಕ್ಕೆ ಆಗ್ತದೆ. ಆ ಮರದ್ದು ಬೊಂಡ ಉಂಟಲ್ಲ ತುಂಬ ಭಾರ ಇರ್ತದೆ, ಇದು ಮಾತ್ರ ಉಂಟು. ಇದರಲ್ಲಿ ನೀರುಂಟಾ ಇಲ್ಲೋ ಅಂತ ಗೊತ್ತಿಲ್ಲ, ಅದರ ತಲೆ ಹೋಗಿದೆ ಮಾತ್ರ. ಹೋಗ
ಬೆಳಗ್ಗೆ ಹುಲ್ಲಿಗೆ ಬಂದೆ ನಾನು. ಇನ್ನು ಹುಲ್ಲು ಒಂದು ಬೇಗ ಮಾಡಿ ಮತ್ತು ಬಟ್ಟೆ ವಾಶಿಗೆ ಬರಬೇಕು. ಒಂದು 3-4 ದಿವಸದಿಂದ ಬಟ್ಟೆ ಸ್ಟಾಕ್ ಉಂಟಾಯ್ತಾ. ನನ್ನ ಹತ್ರ ಒಂದು ಸುಮಾರು ಬಟ್ಟೆ ಉಂಟು ಮನೇಲಿ ಹಾಕಲಿಕ್ಕೆ, ಹಾಗಾಗಿ ತೊಂದರೆ ಇಲ್ಲ. ಅಪ್ಪಂದುಂಟು ಅವರಿಗೆ ಮೇನ್ ಬಟ್ಟೆ ವಾಶ್ ಮಾಡಿಕೊಡು ಅಂತ ನಿನ್ನೆಯಿಂದ ಹೇಳ್ತಿದ್ದಾರೆ. ಹಾಗೆ ಇವತ್ತು ವಾಶ್ ಮಾಡಲಿಕ್ಕೆ ಹೋಗಬೇಕು. ಯಾಕೆ ಪೆಂಡಿಂಗಲ್ಲಿ ಇರ್ತೇನೆ ಅಂತೇಳಿದ್ರೆ, ನನಗೆ ಈ ವರ್ಕರ್ಸ್ ಸರಿ ಇರುವಾಗ, ಕೆಲಸದವ್ರು ಇರುವಾಗ ಅವರಿಗೆ ತಿಂಡಿ, ಚಹಾ, ಸಾಂಬಾರು, ಅನ್ನ ಹೀಗೆ ಪ್ರಿಪೇರ್ ಮಾಡೋದ್ರಲ್ಲಿ ನಂಗೆ ಟೈಮ್ ಹೋಗ್ತದೆ. ಮಧ್ಯಾಹ್ನ ಮೇಲಿಂದ ಹುಲ್ಲು ಮಾಡಿ ಆಗೋಷ್ಟು ತುಂಬ ಸುಸ್ತಾಗ್ತದೆ, ಯಾಕಂದರೆ ಹುಲ್ಲು ತುಂಬ ಇಲ್ಲ. ಇರುವ ಹುಲ್ಲನ್ನು ಒಂದು ಕಟ್ಟ ಮಾಡುವಷ್ಟರಲ್ಲಿ ಲೇಟ್ ಆಗ್ತದೆ. ಹಾಗಾಗಿ ಈಗೊಂದು ಹುಲ್ಲು ಮಾಡಿ ಮಧ್ಯಾಹ್ನ ಮೇಲಿಂದ ರೆಸ್ಟ್ ಮಾಡ್ಬೋದಲ್ಲ. ಹುಲ್ಲು ಹೆರಿವ ಅಂತ ಕೂತಷ್ಟರಲ್ಲಿ ಅಪ್ಪಂದು ಬೊಬ್ಬಿ ಕೇಳ್ತು. ಎಂತ ಅಂತ ಓಡಿ ಬಂದರೆ ಉಂಟಲ್ಲ, ಇವರೆಲ್ಲರೂ ಈಚೆ ಬಂದಿದ್ದಾರೆ. ಇವರೆಲ್ಲರೂ ಹೊಳೆ ಬಂದರು ನೀರು ಕುಡಿಲಿಕ್ಕೆ. ಹಾಗೆ ಇನ್ನು ಮುಂದೆ ಹೋದರೆ ಬೇರೆ ಅವ್ರದ್ದು ತೋಟ ಎಲ್ಲ ಉಂಟು, ಹಾಗಾಗಿ ನಾನೀಗ ಇವರನ್ನು ಕಟ್ಟಿ ಹಾಕಬೇಕಷ್ಟೇ. ಇದು ಎಲೆ ನೋಡಿ, ನಾವು ಇದನ್ನು ಆಕ್ರಿಕೆ ಅಂತ ಹೇಳ್ತೇವೆ ತುಳುವಲ್ಲಿ, ಮತ್ತು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ಎಂತ ಹೇಳಿ, ಇದು ತುರಿಸ್ತದೆ, ಇದು ಮುಟ್ಟಿದರೆ ಒಮ್ಮೆಲೆ ಕರೆಂಟ್ ಶಾಕ್ ಹೊಡೆದಾಗೆ ತುರಿಸ್ತದೆ. ಈಗ ನಾನು ಮಂಗುವನ್ನು ಕರ್ಕೊಂಡ್ಬಿಡ್ಬೇಕಾದ್ರೆ ಇದೊಂದು ಗಿಡ ತಾಗಿತ್ತು. ಆ್ಯಕ್ಚುಲಿ ಇದು ಗಿಡ ಉಂಟಲ್ಲ, ಇದರದ್ದು ಬಳ್ಳಿ ಬಳ್ಳಿ ಅಲ್ಲ ಬೇರು. ನನ್ನ ಅಪ್ಪ ಕೊಡೋ ಮದ್ದಲ್ಲೇ ಒಂದು, ಅವರು ನನ್ನ ಅಪ್ಪ ಕೆಲವೊದಕ್ಕೆಲ್ಲ ಮದ್ದು ಕೊಡ್ತಾರೆ, ಅದಕ್ಕೆ ಇದು ಇದರದ್ದು ಬೇರು ಬೇಕಾಗ್ತದೆ. ಹಾಗೆ ಈ ಗಿಡವನ್ನು ಹಾಗೆ ಬಿಟ್ಬಿಡೋದು ನಾನು, ಇಲ್ಲಾಂದರೆ ಕಿತ್ತು ಬಿಸಾಡ್ತಿದ್ದೆ, ಅಷ್ಟು ತುರಿಸ್ತದೆ ಕಾಲಿಗೆಲ್ಲ ಮುಟ್ಟಿದ್ರೆ. ಇದು ಇದರಲ್ಲಿ ಮುಳ್ಳು ಮುಳ್ಳು ಕಾಣ್ತುಂಟಲ್ಲ, ಹಾಗೆ ಅದು ಒಂಚೂರು ತಾಗಿದ್ರೂ ಸಾಕು ಕರೆಂಟ್ ಶಾಕ್ ಹೊಡೆದಾಗ್ತದೆ ಒಮ್ಮೆ, ಮತ್ತು ತುರಿಸ್ತಾ ಇರ್ತದೆ ಒಂದು 10-15 ಮಿನಿಟ್ಸ್. ನಿಮಗೆ ಸಹ ಇದರದ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೆ ಹೇಳಿ ಆಯಿತಾ. ಹುಲ್ಲಾಯಿತು, ಹುಲ್ಲಾಗಿ ಮನೆಗೆ ಹೋಗಿ ಒಂದು ಗ್ಲಾಸ್ ಶರ್ಬತ್ ಕುಡಿದು ಈಗ ಮತ್ತೆ ಬಟ್ಟೆ ವಾಶಿಗೆ ಬಂದೆ. ನನಗೊಂದು ನಿದ್ದೆ ಬರ್ತಾ ಉಂಟು ಅಂತ ಮನೇಲಿ ಚೂರು ಕೂತದೆ ಅಷ್ಟೇ, ತೂಕಳಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಸೀದೆ ಎದ್ದು ತೋಟಕ್ಕೆ ಬಂದೆ. ಇದೊಂದು ಕೆಲಸ ಆದಮೇಲೆ ಮತ್ತೆ ಹೋಗಿ ಮನೇಲಿ ಮಲಗ್ಬೋದು. ಹಾಗೆ ಇಲ್ಲ, ಮಲಗಲಿಕ್ಕಿಲ್ಲ ನನಗೆ, ದನಗಳ ಹತ್ರ ಸಹ ಹೋಗ್ಲಿಕ್ಕುಂಟು. ಪಡಿ ಸಹ ಇದ್ದಾನೆ ಇಲ್ಲಿ ನೀರ ಹತ್ರ ನೋಡಿ, ಅವ ಎಂತ ಮಾಡ್ತಿದ್ದಾನೆ, ಕಾಮಿಡಿ ಪಡಿ ಪಡಿ. ಎಲೆ ಹಿಡಿಯುವುದವ ಆಯ್ತಾ, ಎಂತ ಎಲೆ ಹಿಡ್ಕೊಂಡು ಹೋಗ್ತಿದ್ದಾನೆ ಮೀನಂತ ಎಲೆ ಅಂತ. ನೋಡು ನೋಡು, ಇನ್ನೂ ಬರ್ತದೆ, ಇನ್ನೂ ಬರ್ತದೆ ನೋಡು, ತುಂಬ ಬರ್ತದೆ ಅಕ್ಕ, ಆಚೆಯಿಂದ ಬರ್ತಾ ಉಂಟು ನೋಡು. ಪಡಿ ಪೆದ್ದಣ್ಣ ಪಡಿ, ಹೋಗ್ತುಂಡ್ರು ನೋಡು, ಪಟಕ್ ಅಂತ ಹೊಡಿತಾನೆ, ಹಿಡ್ಕೊಳ್ತಾನೆ ನೋಡಿ. ಎಲೆ ಸಹ ಹಿಡ್ಕೊಂಡ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ. ಕೊಳಿಯ ಕೊಳಿ, ಕಾಮಿಡಿ ಪಡಿಕಲು. ಗೊತ್ತಿಲ್ವ ಮಗು ನಿಂಗೆ ಅದು ಮೀನಲ್ಲ ಅಂತ. ದೀಪಿ ಜೂಲಿ, ಹಾಯ್ ಜೂಲಿ. ಜೂಲಿ ಇದ್ದಾಳಲ್ಲ ಇಲ್ಲಿ, ಇದು ನೋಡಿ ಸಿನಿಗಂಟು. ಆಮೇಲೆ ಇಲ್ಲಿ ನೋಡಿ ಪಡಿ, ಅವ ಮತ್ತೆ ನೀರನ್ನು ನೋಡ್ತಿದ್ದಾನೆ. ಪಡಿ, ನೀರಲ್ಲಿ ಹೋಗುದನ್ನು ಹಿಡಿಯೋದು ಕ್ಯಾಚ್ ಹಿಡಿದಿದೆ ಕೆಲಸ ಅವನಿಗೆ. ನಂದು ಮುಖ ಎಲ್ಲೋ ಎಲ್ಲೋ ಕಾಣ್ತುಂಟಾ, ನನಗೆ ಮಾತ್ರ ಎಲ್ಲೋ ಎಲ್ಲೋ ಅನ್ನಿಸ್ತುಂಟಾ.
ಬಟ್ಟೆ ವಾಶ್ ಮಾಡಿ ದನಗಳನ್ನೊಮ್ಮೆ ಹೋಗಿ ಬದಲಿಸಿ ಬಂದೆ. ಅವರನ್ನು ತೋಟದ ಹತ್ರ ಕಟ್ಟಿದ್ದೇನೆ. ಅಲ್ಲಿ ತುಂಬ ಹುಲ್ಲುಂಟು, ತೋಟಕ್ಕೆ ಸೈಡ್ ಒಳಗೆ ಹುಗ್ಬೋದು, ಆದರೆ ತೊಂದರೆ ಇಲ್ಲ. ಅಲ್ಲಿ ದೊಡ್ಡ ಅಡಿಕೆ ಗಿಡ ಇರೋದು, ಮತ್ತೆ ಏನು ತೊಂದರೆ ಇಲ್ಲ. ಹಾಗೆ ಬಟ್ಟೆ ವಾಶ್ ಆಯಿತು, ಇನ್ನು ಮನೆಗೆ ಹೋಗೋದು, ಊಟ ಮಾಡೋದು, ಮಲಗೋದು. ರೈನ್ಬೋ. ನಾನು ತೋಟಕ್ಕೆ ಬಂದೆ, ಇನ್ನು ದನಗಳನ್ನು ಕರ್ಕೊಂಡು ಹೋಗ್ಬೇಕು. ಅಪ್ಪ ಹೇಳಿದ್ರು ಹೊಳೆಯಲ್ಲಿ ಸ್ನಾನ ಮಾಡಿಸು ಅಂತ. ಕೂರ ಉಂಟಲ್ಲ ಸ್ಪ್ರಿಂಕ್ಲರ್ ಒಟ್ಟಿಗೆ ಆಟ ಆಡ್ತಾ ಇದ್ದ ಅಂತ, ಅವ ಓಡಿ ಆಯಿತು. ಅಯ್ಯೋ ದೇವ್ರೆ, ಹೋಗುವಾ. ಅಪ್ಪ ಸ್ನಾನ ಮಾಡಿಸ್ತಾರಂತೆ, ಫಸ್ಟ್ ಮಂಗುವನ್ನು ಕಟ್ಟಿ ಹಾಕ್ಬೇಕು ಅಂತ ಹೇಳಿದ್ದಾರೆ ಹೊಳೆಯಲ್ಲಿ. ಹಾಗೆ ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪಂಪ್ ಉಂಟಲ್ಲ, ನನಗೆ ಇವರನ್ನು ಕರ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಹೋಗುವ ಮಂಗು, ಬಾ ಅಮ್ಮ. ಇಬ್ಬರನ್ನ ಇಲ್ಲಿ ಕಟ್ಟಿದ್ದುಂಟಲ್ಲ, ಪುಟ್ಟಕ್ಕನ ಸ್ನಾನ ಮಾಡಿಸ್ತಿದ್ದಾರೆ ಅಪ್ಪ. ಅವಳು ಹಾಗೆ ಮಿಡ್ಲಲ್ಲಿ ನಿಂತ್ಕೊಳ್ತಾಳೆ ಹೊಳೆಗೋಗಿ, ಹಾಗೆ ಈಸಿ ಆಗ್ತದೆ ಸ್ನಾನ ಮಾಡಿಸ್ಲಿಕ್ಕೆ. ಅವಳದಾದ್ಮೇಲೆ ಅಮ್ಮನನ್ನು ಸ್ನಾನ ಮಾಡಿಸ್ಬೇಕು. ಪುಟ್ಟಕ್ಕ ನೋಡಿ ಅಲ್ಲೇ ಇದ್ದಾಳೆ, ಅವಳಿಗೆ ಹೊಳೆಯಿಂದ ಹೋಗ್ಲಿಕ್ಕೆ ಒಂಚೂರು ಇಷ್ಟ ಇಲ್ಲ. ಅಮ್ಮನನ್ನು ಕರ್ಕೊಂಡು ಬಂದು ಅಪ್ಪ ಸ್ನಾನ ಮಾಡಿಸ್ತಿದ್ದಾರೆ. ನಾನು ಒಂದು ಸೈಡ್ ಸ್ನಾನ ಮಾಡಿಸೋದು, ಅಪ್ಪ ಒಂದು ಸರಿ ಮಾಡಿದೆ. ಇವ್ರದ್ದು ಆದಮೇಲೆ ಮಂಗುವನ್ನು ಕರ್ಕೊಂಡ್ಬರ್ಬೇಕು. ಅವಳು ಹೊರಟು ಮಂಗುದು ಸ್ನಾನ ಮಾಡಿಸಿ ಆಯಿತು. ಅವಳು ತುಂಬ ಒದ್ದಾಡ್ತಾಳೆ, ಚಂದ ಈಚೆ ಹೋಗ್ತಾಳೆ ಅಂಥೇಳಿ ಗಟ್ಟಿ ಇಟ್ಕೊಂಡಿದ್ದೆ ನಾನೇ. ಅಪ್ಪ ಸ್ನಾನ ಮಾಡಿಸಿದ್ರು, ಇನ್ನು ಕರ್ಕೊಂಡು ಹೋಗೋದು ನಾವು. ಅವರಿಬ್ರು ಹೋದ್ರ ಅಂತ ಟೈಮ್ ತೀರ್ಸಿದಿರೋ ನೀ ಶನೇಶ. ದೀಪಿಕ ಬಂದಿದ್ದಾಳೆ, ಅವಳು ಅಪರೂಪಕ್ಕೆ ಬರುವಳು, ಪಡಿಕಲಿಲ್ಲ. ಇವನೊಬ್ಬ ಬಿಟ್ಟೆ ಬೇರೆ ಯಾರಿಲ್ಲ. ನಾವು ದನಗಳನ್ನು ಸ್ನಾನ ಮಾಡಿಸಿ ಮನೆ ಕರ್ಕೊಂಡು ಬಂದು ಕಟ್ಟಿಯಕ್ಕೆಲ್ಲ ಆಯಿತು. ಹಾಂ, ಇವಳು ಬಂದಳು, ಜಮಿಕ ಬಂದಳು. ಈಗ ಚಹಾ ಕುಡಿದು ನನಗೆ ಉಂಡೆ ಹುಳಿಯನ್ನು ಪುಡಿ ಮಾಡಲಿಕ್ಕೆ ಉಂಟು ಮಿಕ್ಸಿಯಲ್ಲಿ. ಇದು ಮೊನ್ನೆ ತೆಗೆದ ಉಂಡೆ ಹುಳಿಯನ್ನು ಕಟ್ ಮಾಡಿ ತುಂಬ ದಿವಸ ಆಯಿತು ಒಣಗಿಸಿ. ಇದರಲ್ಲಿರುವ ಬೀಜ ಸಪ್ರೇಟ್ ಮಾಡಿ ಮತ್ತೆ ಒಣಗಿಸಿ ಆಯಿತು. ಇವಾಗ ಇದು ಕಟ್ಟಾಗ್ತದೆ. ಇದನ್ನು ನಾನು ಪೌಡ್ರ್ ಮಾಡಬೇಕು. ಸೊ ನಾನು ಪೌಡ್ರ್ ಆದಮೇಲೆ ಹೇಗಿರ್ತದೆ ಅಂತ ತೋರಿಸ್ತೇನೆ. ಪೌಡ್ರ್ ಆದಮೇಲೆ ನೋಡಿ ಹೀಗಿರ್ತದೆ. ಸೊ ಹೀಗೆ ತುಂಬ ಹುಡಿ ಹುಡಿ ಹುಳಿ. ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಎತ್ತಿಡಬೇಕು. ತುಂಬ ವರ್ಷಕ್ಕೆ ಬರ್ತದೆ, ಒಂದು 5-6 ವರ್ಷಕ್ಕಿಂತ ಸಹ ಜಾಸ್ತಿ ಯೂಸ್ ಮಾಡ್ಬೋದು, ಇದನ್ನು ಹಾಳಾಗೋದಿಲ್ಲ. ಹಾಗೆ ಹೀಗಿರ್ತದೆ ನೋಡಿ. ಉಂಡೆ ಹುಳಿ ಯೂಸ್ ಮಾಡೋರಿಗೆ ಗೊತ್ತು. ಹಾಯ್ ಚೇತು, ಇದು 3 ಉಂಟಲ್ಲ, ನಂದು ಉಸಿರು ತೆಗೆದ್ರು ಅದಕ್ಕೆ ಗೊತ್ತಾಗ್ತದೆ. ಅಷ್ಟು ಫಾಸ್ಟ್ ಆಯಿತಾ, ಈಗಂತೂ ಗೊತ್ತಾಯಿತು ನಾನು ಬಂದಿದ್ದೇನೆ ಅಂತ. ಒಂದು ವೇಳೆ ನಾನು ಇಲ್ಲಿಂದ ಪಾಸಾಗಿ ಹೋಗೋಗುಂಟಲ್ಲ, ಉಸಿರು ಬಿಗಿ ಹಿಡಿದು ಹೋಗೋದು ಗೊತ್ತಾಗಬಾರ್ದು ಅಂತ. ಯಾಕೆಂದರೆ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬರ್ತವೆ. ಅವಳು ಬರುವುದಿಲ್ಲ, ಅವಳು ಸುಬ್ಬಮ್ಮ, ಅವಳು ಮಲ್ಕೊಂಡಿರ್ತಾಳೆ. ಅವಳು ಹೊರಟು ಕೂಡ ಆಯಿತು. ಇನ್ನೂ ಹೇಳೋದು ಬೇಡ, ಇದು 3 ಉಂಟಲ್ಲ ಗುಂಡಣ್ಣಗಳು, ನಂದು 3 ಸಣ್ಣಂದ್ರು.